ಎಲ್ಲ ಆತ್ಮೀಯ ಬಾಂಧವರಿಗೆ ನನ್ನ ಶನು ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಮತ್ತೆ ನಾನು ಒಂದು ವಿಷಯವನ್ನು ತೆಗೆದುಕೊಂಡು ತಮ್ಮ ಜೊತೆಗೆ ಮಾತನಾಡಬೇಕು ಅಂತ ಬಂದ್ಕೊಂತೀನಿ. ಅದು ಯಾವ ವಿಷಯ ಅಂದರೆ, ಇವತ್ತು ಬೆಳಗ್ಗೆ ಬೆಳಗ್ಗೆ ಯಾಕೋ ಗೊತ್ತಿಲ್ಲ ನನಗೊಂದು ಸಂಕಲ್ಪ ಬಂತು. ಏನು ಅಂದರೆ, ಪರಿವರ್ತನೆ ಅನ್ನುವಂಥದ್ದು ಜಗತ್ತಿನ ನಿಯಮ ಅಂತ ಎಲ್ಲರಿಗೂ ಗೊತ್ತಿದೆ. ಮತ್ತು ಪ್ರತಿಯೊಂದು ನೀವು ಇಡೀ ಜೀವನವನ್ನು ಅಥವಾ ಬಾಲ್ಯದಿಂದ ಇಲ್ಲಿಯವರೆಗೂ ನೋಡ್ರಿ, ನೀವು ಬಾಲ್ಯದಲ್ಲಿ ಇರುವಂತಹ ನಮ್ಮ ಮನಸ್ಥಿತಿನೇ ಬೇರೆ ಇತ್ತು, ಆನಂತರ ಮಧ್ಯದಲ್ಲಿ ಬಂದಾಗ ನಮ್ಮ ಮನಸ್ಥಿತಿನೇ ಬೇರೆ ಇದೆ, ಆದರೆ ಇವತ್ತು ಪರಿಸ್ಥಿತಿ ಮಾತ್ರ ಬೇರೆ ಇದೆ. ಸೊ ಇವತ್ತು ಏನಾಗ್ತಾ ಇದೆ ಅಂದ್ರೆ, ನಮ್ಮ ಮನಸ್ಥಿತಿ ನಮಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ನಾವು ಅನ್ಕೋತಾ ಇದ್ದೀವಿ. ಆದರೆ ಅದಕ್ಕೆ ಮೂಲ ಕಾರಣ ಯಾವುದು ಅಂದ್ರೆ, ಮನಸ್ಥಿತಿ ಅಲ್ಲ, ಆ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡೋದು ನಮಗೆ ಬರ್ತಾ ಇಲ್ಲ. ಸೊ ಹಾಗಾಗಿ ನಾನು ನನ್ನ ಜೀವನದಲ್ಲಿ ಒಂದು ಹಂತದ ಪರಿವರ್ತನೆಯನ್ನು ಮಾಡ್ಕೊಂಡೀನಿ ಅಂತ ಸಮಸ್ತ ಎಲ್ಲರಿಗೂ ಗೊತ್ತು. ಸ್ವಲ್ಪ ನಂಗೆ ಸಮೀಪಕ್ಕೆ ಯಾರಿದ್ದಾರೆ ಅವರೆಲ್ಲರಿಗೂ ಗೊತ್ತು, ಈ ಹಿಂದೆ ನಾನು ಹೀಗೆ ಇರಲಿಲ್ಲ. ಸೊ ಸಾಕಷ್ಟು ಬದಲಾವಣೆಗಳು ನನ್ನೊಳಗೆ ಆಯಿತು. ಆ ಬದಲಾವಣೆಗಳ ಹಿಂದೆ ಇರುವಂಥ ಒಂದು ರಹಸ್ಯ ಯಾವುದು ಅಂದ್ರೆ, ನನ್ನ ಜೀವನದಲ್ಲಿ ಬಂದಿರುವಂಥ ಪರಿಸ್ಥಿತಿಗಳು. ನಿಮಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಏನು ಅಂದ್ರೆ, ಪರಿಸ್ಥಿತಿಗಳು ಹೇಗೆ ಬರಲಿ, ಆದರೆ ನಮ್ಮ ಮನಸ್ಥಿತಿ ಹೇಗಿರಬೇಕು ಅನ್ನುವಂಥದ್ದು ಯಾರ ಕೈಯೊಳಗಿದೆ ಅಂದ್ರೆ, ನಮ್ಮ ಕೈಯೊಳಗಿದೆ. ಪರಿಸ್ಥಿತಿ ನಮ್ಮ ಕೈಯೊಳಗಿಲ್ಲ. ನೀವು ಒಂದೊಂದು ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಒಂದು ಸಣ್ಣ ಪರಿಸ್ಥಿತಿಯನ್ನು ಸಮೇತ ಬದಲಾವಣೆ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಪರಿಸ್ಥಿತಿಗಳು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಅವೆಲ್ಲವೂ ಇನ್ನೊಂದು ಬೇರೆ ಕಡೆಯಿಂದ ಬಂದಿರ್ತವೆ. ಕೆಲವೊಂದು ವ್ಯಕ್ತಿಗಳ ಕಡೆಯಿಂದ ಬಂದಿರ್ತವೆ, ಕೆಲವೊಂದು ವಾತಾವರಣದ ಕಡೆಯಿಂದ ಬಂದಿರ್ತವೆ. ಈಗ 3-4 ದಿವಸದಿಂದ ಭಾಳಷ್ಟು ಚಳಿ ಆಗ್ತಾ ಇದೆ, ಇದು ಒಂದು ಪರಿಸ್ಥಿತಿ. ಇದನ್ನು ಹೆಂಗೆ ಬದಲಾವಣೆ ಮಾಡ್ತೀರಿ? ಆದರೆ ನಾನು ಬೆಚ್ಚಗಿರುವುದು ಅಥವಾ ನಾನು ಸುರಕ್ಷಿತವಾಗಿರುವುದು ಯಾರ ಕೈಯೊಳಗಿದೆ ಅಂದ್ರೆ, ನನ್ನ ಕೈಯೊಳಗಿದೆ. ವಾತಾವರಣದಲ್ಲಿ ಅಚಾನಕ್ಕಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಮಳೆಯನ್ನು ನಿಲ್ಲಿಸೋದು, ಆ ಪರಿಸ್ಥಿತಿಯನ್ನು ನಿಲ್ಲಿಸೋದು ನಮ್ಮ ಕೈಯಿಂದ ಸಾಧ್ಯ ಇದೆಯಾ? ಇಲ್ಲ. ಹಂಗಂತದನ್ನು ತೆಗಳೋದ್ರಿಂದ ಅಥವಾ ಅದನ್ನು ಹೇಟ್ ಮಾಡೋದ್ರಿಂದ ಅಥವಾ ಆ ಮಳೆಯನ್ನು ನಿಂದಿಸೋದ್ರಿಂದ ಅಥವಾ ಅದನ್ನು ಒಪ್ಕೊಳ್ಳೋದಿಲ್ಲ. ಸಾಕಷ್ಟು ಸಲ ಪರಿಸ್ಥಿತಿಯನ್ನು ನಾವು ಒಪ್ಕೊಳ್ಳೋದಿಲ್ಲ. ಆ ಒಪ್ಪಿಕೊಳ್ಳೋದಿಲ್ಲ ಅಂದ ಮಾತ್ರಕ್ಕೆ ಮಳೆ ನಿಲ್ಲುತ್ತಾ? ಇಲ್ಲ, ಅದು ಪರಿಸ್ಥಿತಿ. ನಾನು ಅದನ್ನು ಸ್ವೀಕಾರ ಮಾಡಬೇಕು, ನಾನಲ್ಲಿ ಸುರಕ್ಷಿತವಾಗಿರುವಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ನೀವು ಇತ್ತೀಚೆಗೆ ನೋಡ್ತಾ ಇದ್ದೀರಿ, ಸಾಕಷ್ಟು ಬಿಸಿಲು. ನೀವು ಇನ್ನೇನು ಫೆಬ್ರವರಿ ಮುಗಿಲಿ ಮಾರ್ಚ್ ತಿಂಗಳಲ್ಲಿ ನೋಡ್ರಿ ಬೇಕಾದ್ರೆ, ಅದು ಎಂಥ ಭಯಂಕರ ಬಿಸಿಲು ಸ್ಟಾರ್ಟ್ ಆಗ್ತದೆ. ಹಂಗಂತ ಬಿಸಿಲನ್ನು ನಾನು ಒಪ್ಕೊಳ್ಳೋದಿಲ್ಲ, ಅದನ್ನು ಹೇಟ್ ಮಾಡ್ತೀನಿ, ಇಲ್ಲ ಆ ಬಿಸಿಲನ್ನು ನಾನು ಎದುರಿಸ್ತೀನಿ ಅಂತ ಹೋಗಿ ಬಿಸಿಲಾಗಿ ನಿಂತೀವಂತ ತಿಳ್ಕೊರಿ, ಜೀವನ ಸಾಧ್ಯ ಆಗುತ್ತಾ? ಸುಟ್ಟು ಹೋಗ್ತೀವಿ. ಭಯಂಕರ ಬಿಸಿಲಲ್ಲಿ ಮಧ್ಯಾಹ್ನ 12 4 ಗಂಟೆ ತನಕ ಏನು ಬಿಸಿಲಿರ್ತದೆ ನೋಡ್ರಿ, ಏಪ್ರಿಲ್ ಮೇದೊಳಗೆ ನೀವೇನಾದರೂ 4 ತಾಸು ನಾ ಬಿಸಿಲಾಗೆ ನಿಂತೀನಿ ಅಂತ ತಿಳ್ಕೊರಿ, ಸುಟ್ಟು ಹೋಗ್ತೀವಿ ನಾವು ಅರ್ಧ. ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರೆ, ಪರಿಸ್ಥಿತಿಗಳು ಬದಲಾವಣೆ ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಇದು ಮೊದಲು ನೀವು ಕನ್ಫರ್ಮ್ ಮಾಡ್ಕೊರಿ. ಎಲ್ಲಿಯವರೆಗೆ ನಾವು ಪರಿಸ್ಥಿತಿಯ ವಿರುದ್ಧ ಹೋರಾಟ ಮಾಡ್ತಾ ಇರ್ತೀವಿ ನೋಡ್ರಿ, ಅಲ್ಲಿಯವರೆಗೆ ನಾವು ಡಿಪ್ರೆಷನ್ದೊಳಗೆ ಇರ್ತೀವಿ, ಟೆನ್ಷನ್ದೊಳಗೆ ಇರ್ತೀವಿ, ಖಿನ್ನತೆಯೊಳಗೆ ಇರ್ತೀವಿ, ಚಂಚಲತೆ ನಮ್ಮ ಹತ್ರ ಇರ್ತದೆ. ನಮಗೆ ಈ ಒಂದಲ್ಲ ಒಂದು ಕಾಡೋದು ಅಥವಾ ನಮ್ಮ ಹಣೆ ಬಾರ ಅನ್ನುವಂಥದ್ದು, ಅಯ್ಯೋ ಏನು ಮಾಡಲಿ ಹಿಂಗಾಯ್ತು ಹಂಗಾಯ್ತು, ಇದೆಲ್ಲನೂ ಸಮೇತ ಬಂದೇ ಬರುತ್ತೆ. ಸೊ ಹಾಗಾಗಿ ನಿಮಗೆ ಹೇಳೋದು ಏನು ಅಂದ್ರೆ, ಪರಿಸ್ಥಿತಿಗಳನ್ನು ಬದಲಾಯಿಸುವ ಪ್ರಯತ್ನ ದಯವಿಟ್ಟು ಬಿಟ್ಬಿಡ್ರಿ ಮತ್ತೆ. ಹಾಗಾದ್ರೆ ಬದಲಾಯಿಸೋದು ಏನಿದೆ ಅಂದ್ರೆ, ಮನಸ್ಥಿತಿಯನ್ನು ಬದಲಾಯಿಸೋಣ. ಆದರೆ ಇಲ್ಲಿ ಬರುವಂತಹ ಮುಖ್ಯ ಪಾಯಿಂಟ್ ಯಾವುದು ಅಂದ್ರೆ, ಇಡೀ ಜಗತ್ತನ್ನು ಪರಿವರ್ತನೆ ಮಾಡುವಂತಹ ಮನುಷ್ಯನಿಗೆ ತನ್ನನ್ನು ತಾನು ಪರಿವರ್ತನೆ ಮಾಡ್ಕೊಳ್ಳೋದಿದೆ ನೋಡ್ರಿ, ಭಾಳ ಕಷ್ಟದ ಕೆಲಸ. ಅದಕ್ಕೆ ಒಂದು ಸಣ್ಣ ಸ್ಟೋರಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಒಂದ್ಸಲ ಏನಾಯಿತು ಅಂದ್ರೆ, ಸ್ವರ್ಗದಲ್ಲಿ ಸುಮ್ಮನೆ ಹೇಳ್ತಾ ಇದ್ದೀನಿ ಕಥೆ ಅಷ್ಟೇ, ಸತ್ಯ ಸತ್ಯ ಆ ನಂತರ ಯೋಚನೆ ಮಾಡೋಣ. ಸ್ವರ್ಗದಲ್ಲಿ ಏನಾಯಿತು ಅಂದ್ರೆ, ಭಾಳ ದೊಡ್ಡ ಒಂದು ರಹಸ್ಯವನ್ನು ಎಲ್ಲ ದೇವತೆಗಳು ಕಂಡುಹಿಡಿದ್ರು, ಭಾಳ ದೊಡ್ಡ ರಹಸ್ಯ. ಆ ರಹಸ್ಯ ಏನಾದರೂ ಮನುಷ್ಯನ ಕೈಯೊಳಗೆ ಸಿಕ್ಕರೆ ಮನುಷ್ಯ ಏನೆಲ್ಲವನ್ನ ಮಾಡ್ಬೋದು. ಹಾಗಾಗಿ ಎಲ್ಲ ದೇವತೆಗಳಿಗೂ ಏನು ಚಿಂತೆ ಆಯ್ತಂದ್ರೆ, ಇದನ್ನು ಎಲ್ಲಿ ಬಚ್ಚಿಡಬೇಕು, ಎಲ್ಲಿ ಮುಚ್ಚಿಡಬೇಕು, ಮನುಷ್ಯನಿಗೆ ಮಾತ್ರ ಸಿಗಬಾರ್ದು, ಈ ರಹಸ್ಯ ಗೊತ್ತಾಗಬಾರ್ದು ಮನುಷ್ಯನಿಗೆ, ಏನು ಮಾಡೋಣ ಅಂತ ಎಲ್ಲರೂ ಚಿಂತೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಚಿಂತೆ ಮಿತಿ ಮೀರಿ ಹೋಗ್ತದೆ. ಆ ನಂತರ ನಿಮ್ಗೆ ಗೊತ್ತಲ್ಲ, ನಾರದರು ಬರ್ತಾರೆ, ನಾರದ್ರ ಹತ್ರ ಸ್ವಲ್ಪ ಪರಿಹಾರ ಇದ್ದಿರ್ತದೆ, ಕಥೆಗಳಲ್ಲಿ ನೋಡ್ಬೋದು ನೀವು. ಆ ನಂತರ ನಾರದ್ರು ಬಂದು ಏನು ಮಾಡ್ತಾರೆ, ಯಾಕೆ ಏನಾಗಿದೆ ಅಂದ್ರೆ, ಅವರೆಲ್ಲ ದೇವತೆಗಳು ಹೇಳ್ತಾರೆ ಏನು ಅಂದ್ರೆ, ನಾವು ಇಂಥದ್ದೊಂದು ರಹಸ್ಯವನ್ನು ಕಂಡುಹಿಡಿದೀವಿ, ಆದರೆ ನಮ್ಗೆ ಚಿಂತೆ ಆಗ್ತಾ ಇರೋದು ಏನು ಅಂದ್ರೆ, ಇದು ಮನುಷ್ಯನ ಕೈಯೊಳಗೆ ಸಿಗಬಾರ್ದು, ಏನು ಮಾಡೋಣ ಅಂತೇಳಿ. ಅವಾಗ ಒಬ್ಬ ದೇವತೆ, ಅಲ್ಲಿರುವಂಥ ದೇವತೆ ಹೇಳ್ತಾರಂತೆ, ಏನು ಅಂದ್ರೆ, ಇದನ್ನು ಏನು ಮಾಡೋಣ ಅಂದ್ರೆ, ನಾವು ಸಮುದ್ರದ ಆಳಕ್ಕೆ ಹೋಗಿ ಒಳಗೆ ಬಚ್ಚಿಡೋಣ. ಅವಾಗ ಎದುರಿರುವಂಥ ಪಾರ್ಟಿ, ವಿರೋಧ ಪಾರ್ಟಿಗಳು ದೇವತೆಗಳಲ್ಲೂ ಇದೆ, ನಿಮ್ಮ ಸ್ಟೋರಿಯಲ್ಲಿ ಗೊತ್ತಾಗ್ತಾವೆ. ಸೊ ಉಳಿದವ್ರು ಏನು ಮಾಡ್ತಾರೆ, ಅಯ್ಯೋ ಹುಚ್ಚಿದ್ದೀನೋ ನೀನು,
ನೀರಿನ ಆಳಕ್ಕೆ ಮನುಷ್ಯ ಹೋಗ್ತಾ ಇದ್ದಾನೆ, ಮೀನುಗಳು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನೋಡ್ರಿ, ಅಷ್ಟು ಆಳಕ್ಕೆ ಮನುಷ್ಯ ಹೋಗ್ತಾ ಇದ್ದಾನೆ. ಹಾಗಾದ್ರೆ ಜಲತತ್ವದಲ್ಲಿ ಅಂದ್ರೆ ನೀರಿನ ಆಳದಲ್ಲಿ ಆ ರಹಸ್ಯವನ್ನ ಬಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಆಯ್ತು ಹೋಗ್ಲಿ, ಆಕಾಶದ ಆಚೆಗೆ ಇಡೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಅವಾಗ ಮತ್ತೆ ವಿರೋಧ ಪಾರ್ಟಿಯವರು ಹೇಳ್ತಾರ, ಹುಚ್ಚಾಗಿರೇನು ನೀವು, ಎಷ್ಟೊಂದು ರಾಕೆಟ್ಗಳನ್ನು ಕಂಡುಹಿಡ್ದನ, ಏರೋಪ್ಲೇನ್ನಲ್ಲಿ ಎಲ್ಲ ಹೋಗ್ತಾ ಇದ್ದಾನೆ ಮನುಷ್ಯ, ಖರೆ ಖರೆ ನೀವು ಆಕಾಶದಲ್ಲಿ ಇಟ್ಟರೆ ಮನುಷ್ಯ ಬಿಡ್ತಾನ? ಬಿಡಂಗಿಲ್ಲ, ಅಲ್ಲೂ ಬಂದೇ ಬರ್ತಾನ, ಆ ರಹಸ್ಯವನ್ನು ಅವನ ಕೈ ತಗೊಂಡೆ ತಗೋತಾನೆ. ಆಯಿತು, ಅಗ್ನಿಯಲ್ಲಿಡೋಣ, ಸಾಧ್ಯ ಇಲ್ಲ. ಭೂಮಿಯಲ್ಲಿ ಪೂರ್ತಿ ಎಲ್ಲ ತೆಗೆದು ಭೂಮಿಯ ಅಡಿಯಲ್ಲಿ ಇಡೋಣ, ಸಾಧ್ಯ ಇಲ್ಲ. ಇವತ್ತು ಬೋರ್ವೆಲ್ಗಳನ್ನು ಎಷ್ಟು ಆಳಕ್ಕೆ ಕೊರಿತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತು. ಬಂಗಾರವನ್ನು ತೆಗೆಯೋದಕ್ಕೆ ಖಣಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾನೆ ಮನುಷ್ಯ, ಹಾಗಾಗಿ ಭೂಮಿ ಒಳಗೂ ಸಾಧ್ಯ ಇಲ್ಲ. ವಾಯು ತತ್ವದಲ್ಲಿ ಮಾಡೋಣ, ವಾಯು ಅಂತೂ ಎಲ್ಲ ಕಡೆ ಹರಿದಾಡ್ತದೆ, ಎಲ್ಲಿ ಅದರಲ್ಲಿ ಬಚ್ಚಿಡೋದಕ್ಕೆ ಸಾಧ್ಯ ಇದೆ? ಅವಾಗ ನಾರದರು ಒಂದು ಐಡಿಯಾ ಕೊಡ್ತಾರೆ, ಬೆಸ್ಟ್ ಐಡಿಯಾ. ಸೊ ಅದು ನನ್ನ ಫೇವ್ರೇಟ್ ಐಡಿಯಾ. ಅದು ಯಾವುದು ಅಂದ್ರೆ, ನಾರದ್ರು ಹೇಳ್ತಾರಂತೆ, ಇದನ್ನ ಒಂದು ಸ್ಥಳ ಇದೆ ಮನುಷ್ಯ ಅಲ್ಲಿ ನಿಲ್ಕೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಮಾತ್ರ ಇಡ್ಬೋದು. ಅವಾಗ ದೇವತೆಗಳ ಪಕ್ಷದವರು ಆ ನಂತರ ವಿರೋಧ ಪಕ್ಷದವ್ರ ಹತ್ರ ಏನು ಆನ್ಸರ್ ಇರೋದಿಲ್ಲ ಮನುಷ್ಯನಿಗೆ ನೋಡ್ರಿ, ಯಾವುದು ಉತ್ತರ ಗೊತ್ತಿಲ್ಲ ಅಂದ್ರೆ ಎದುರಿನವ್ರು ಏನು ಹೇಳ್ತಾರೆ ಅದು ಕೇಳೇ ಕೇಳ್ತಾನೆ. ಅವಾಗ ಎಲ್ಲರೂ ಆಯ್ತು ಸರಿ ನೀವೇ ಏನು ಹೇಳ್ರಿ ಹೇಳ್ರಿ. ಅವಾಗ ನಾರದ್ರು ಹೇಳ್ತಾರಂತ, ಏನು ಅಂದ್ರೆ ಒಂದು ರಹಸ್ಯ, ಈ ರಹಸ್ಯವನ್ನ ಇಡಬೇಕು ಮನುಷ್ಯನಿಗೆ ಸಿಗಬಾರ್ದು ಅಂದ್ರೆ ಮನುಷ್ಯನ ಹೃದಯದಲ್ಲಿ ಇಡ್ರಿ ಅಂತ ಹೇಳ್ತಾರೆ ನಾರದ. ಇದು ಸ್ಟೋರಿ ಇರ್ಬೋದು, ಅದು ಸತ್ಯ ಇದೆ. ನಾವು ಮನುಷ್ಯರು ಅನ್ನುವಂಥವ್ರು ನಾವು ಏನು ಮಾಡ್ತೀವಿ ಅಂದ್ರೆ ಹೊರಗಡೆ ಹುಡುಕಾಟ ಮಾಡೋದಿದೆ. ನಮ್ಮ ಪಂಚತತ್ವಗಳನ್ನು, ಪಂಚಭೂತಗಳನ್ನು ನಮ್ಮ ಕೈಯೊಳಗೆ ತೊಗೋಬೇಕು, ಇಲ್ಲ ಮನೆಯಲ್ಲಿರುವಂಥ ಎಲ್ಲರನ್ನು ನಮ್ಮ ಅಂಡರ್ದೊಳಗೆ ತೊಗೋಬೇಕು, ಅಥವಾ ಆಫೀಸ್ನಲ್ಲಿರುವಂಥವ್ರು ಎಲ್ಲರೂ ನನ್ನ ಕೈಯೊಳಗೆ ಕೆಲಸ ಮಾಡಬೇಕು, ಅಥವಾ ನಾನು ಹೇಳಿದ್ದೇ ವೇದವಾಕ್ಯ ಆಗಬೇಕು, ನಂದೇ ಎಲ್ಲ ನಡಿಬೇಕು, ನಾನು ನಾನು ನಾನು. ಇದು ಎಲ್ಲದರ ಮಧ್ಯದೊಳಗೆ ಮನುಷ್ಯ ಹೊರಗಿನ ಹುಡುಕಾಟ ಮಾಡ್ತಾ ಮಾಡ್ತಾ ತನ್ನ ಅಂತರಂಗದಲ್ಲಿರುವಂತಹ ಚೈತನ್ಯ ಶಕ್ತಿಯನ್ನು ಏನ್ ಬೇಕದು ಪರಿವರ್ತನೆ ಮಾಡುವಂತಹ ಸಾಮರ್ಥ್ಯವಿರುವಂತಹ ತನ್ನೊಳಗಿರುವಂತಹ ಶಕ್ತಿಯನ್ನೇ ಮನುಷ್ಯ ನೋಡ್ತಾ ಇಲ್ಲ. ಮನುಷ್ಯ ಬರೀ ಹೊರಗೆ ಹುಡುಕಾಟ ಮಾಡ್ತಾ ಇದ್ದಾನೆ. ಈ ರಹಸ್ಯ ಯಾರಿಗೆ ಗೊತ್ತಿತ್ತು ಅಂದ್ರೆ ನಾರದರಿಗೆ ಗೊತ್ತಿತ್ತು, ಯಾಕಂದ್ರೆ ನಾರದರು ವಿಶ್ವ ಭ್ರಮಣೆಯನ್ನ ಮಾಡ್ತಿರ್ತಾರೆ. ಹಾಗಾದ್ರೆ ನಿಮ್ಮೆಲ್ಲರಿಗೆ ಹೇಳೋದು ಏನು ಅಂದ್ರೆ, ಇಡೀ ಜಗತ್ತಿನಲ್ಲಿ ಇರಲಾರದಂತಹ ಶಕ್ತಿ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಬ್ರಹ್ಮಾಂಡವನ್ನ ನಾನು ಕಂಟ್ರೋಲ್ ಮಾಡ್ಕೋತೀನಿ ಅಂತ ಅವತ್ತು ಹೋಗೋದು ಬೇಡ. ನಾನು ಕಲ್ತಿರುವಂಥ ರಹಸ್ಯ ಅದೇ, ಬ್ರಹ್ಮಾಂಡ ಕಂಟ್ರೋಲ್ ಮಾಡೋದು ಅಗತ್ಯ ಇಲ್ಲ, ನಮ್ಮನ್ನು ನಾವು ಕಂಟ್ರೋಲ್ ಮಾಡಿದ್ರೆ ಸಾಕು. ಆಕಾಶವನ್ನು ನಾನು ಮುಷ್ಟಿಗಿಡಿತೀನಿ, ನೋವೇ ಮನಸ್ಸನ್ನು ಮುಷ್ಟಿಗಿಡೀರಿ ಸಾಕು. ಪೃಥ್ವಿಯನ್ನು ನಾನು ಮುಷ್ಟಿಯಲ್ಲಿ ಹಿಡಿತೀನಿ, ಸಾಧ್ಯ ಇಲ್ಲ. ನಮ್ಮ ಒಳಗಿರುವಂಥ ಮೂಲಾಧಾರ ಚಕ್ರ ಇದೆ ನೋಡ್ರಿ, ಆ ಚಕ್ರ ಬ್ಯಾಲೆನ್ಸ್ ಮಾಡಿರಿ, ಪೃಥ್ವಿ ತತ್ವ ಆಟೋಮೆಟಿಕ್ ನಮ್ಗೆ ಹೆಲ್ಪ್ ಮಾಡುತ್ತೆ. ಇದೆಲ್ಲಾನು ಇದೀ ನಮ್ಮ ಹತ್ರ, ಆದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾದ್ರೆ ಇದನ್ನ ನಮ್ಮೊಳಗಿರುವಂಥದ್ದನ್ನು ಹೇಗೆ ಗುರುತಿಸ್ಬೇಕು, ಇದಕ್ಕೆ ನಾನು ಆನ್ಸರ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿವರೆಗೆ ಯಾರ್ಯಾರು ತಾಳ್ಮೆಯಿಂದ ನೋಡಿದ್ದೀರಿ ನೋಡ್ರಿ, ನಿಮ್ಮೆಲ್ಲರಿಗೆ ಹೇಳೋದೇನು ಅಂದ್ರೆ, ಇನ್ನೂ ಒಂದು ರಹಸ್ಯವನ್ನು ನಿಮಗೆ ನಾನು ಬಿಚ್ಚಿಡ್ತಾ ಇದ್ದೀನಿ. ಅದು ಯಾವುದು ಅಂದ್ರೆ, ಮನುಷ್ಯನ ಮನಸ್ಸನ್ನು ಕೇಂದ್ರೀಕರಿಸೋದು, ಅಥವಾ ಮನುಷ್ಯ ಅಂತರಂಗಕ್ಕೆ ಬರೋದು, ಅಥವಾ ಇನ್ನರ್ ಜರ್ನಿ, ಒಳಗಿನ ಪಯಣ, ಹೊರಗೆ ಹುಡುಕಾಟ.